ಒಬ್ಬರಿಗೂ ಬೆಂಗಳೂರಿನಲ್ಲೊಂದು ಸೈಟ್ ತಗೋಬೇಕು, ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ. ಹಾಗೆ ನಿಮಗೂ ಕೂಡ ಆಸೆ ಇದ್ರೆ ಸ್ವಲ್ಪ ಎಚ್ಚರ ವಹಿಸೋದು ಒಳ್ಳೆಯದು. ಯಾಕಂದರೆ ರಿಯಲ್ ಎಸ್ಟೇಟ್ ವಂಚಕರಿದ್ದಾರೆ, ಹುಷಾರ್. ವಂಚನೆ ಮಾಡಲೆಂದೇ ರಿಯಲ್ ಎಸ್ಟೇಟ್ ಕಂಪನಿ ತಲೆ ಎತ್ತಿವೆ. ಈ ಕೆಲವು ಕಂಪನಿಗಳೇನಂದ್ರೆ ವಂಚನೆ ಮಾಡಬೇಕು ಅಂತಲೇ ಹುಟ್ಟಾಕಿರ್ತಾರೆ ಕಂಪನಿಗಳನ್ನ, ಅವ್ರ ಕೆಲಸನೇ ಅದು. ಅದೇ ರೀತಿ ಹಲವು ಕಂಪನಿಗಳಿದೆ ಬೆಂಗಳೂರಿನಲ್ಲಿ, ಬೆಂಗಳೂರು ಸುತ್ತಮುತ್ತ ಸೈಟ್ ನೋಡುವಾಗ ಹುಷಾರಾಗಿರ್ಬೇಕು. ಬೆಂಗಳೂರಿನ ಸುತ್ತಮುತ್ತ, ಬೆಂಗಳೂರು ಒಳಗಂತೂ ಸಿಗೋದು ಕಷ್ಟ, ಈ ಏನು ಬಾರ್ಡರ್ಗಳಲ್ಲಿ ಸಿಗ್ತವೆ, ಅಲ್ಲೇ ಹೆಚ್ಚಾಗಿ ನಡೀತಾ ಇರುವಂತದ್ದು. ಇದು ಲಕ್ಷ ಲಕ್ಷ ಪಡೆದು ಕೋಟಿಗಟ್ಟಲೆ ವಂಚಿಸ್ತಾ ಇವೆ ರಿಯಲ್ ಎಸ್ಟೇಟ್ ಕಂಪನಿಗಳು. ಯಾ ಮಾರಿದ್ರೆ ನಿಮ್ಮ ಹಣವೂ ಇಲ್ಲ, ಸೈಟು ಸಿಗಲ್ಲ. ಬೆಂಗಳೂರಿನಲ್ಲಿ ವಂಚಕ ರಿಯಲ್ ಎಸ್ಟೇಟ್ ಕಂಪನಿ ಮೇಲೆ ಒಂದು FIR ಆಗಿದೆ. ಏನು JP ನಗರದಲ್ಲಿರುವಂತಹ ವರ್ಚು ಇನ್ಫ್ರಾ ಬಿಲ್ಡರ್ಸ್ ಪ್ರೈವೇಟ್ ಲಿಮಿಟೆಡ್, ಈ ಕಂಪನಿ ವಿರುದ್ಧ FIR ಆಗಿದೆ. IT ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಇಬ್ಬರಿಂದ ದೂರು ದಾಖಲಾಗಿದೆ. ವರ್ಚು ಮಾಲೀಕರಾದಂತಹ ಅರವಿಂದ್ ಮತ್ತು ಹರಿಕೃಷ್ಣ ಮೇಲೆ ಆರೋಪ ಇದೆ. ರಾಘವೇಂದ್ರ ಮತ್ತು ಕಿರಣ್ ಅನ್ನೋರ ಬಳಿ ಹಣ ಪಡೆದು ವಂಚನೆ ಮಾಡಿರುವಂಥ ಆರೋಪ ಇದೆ. 30-40, 40-50 ಸೈಟ್ ಕೊಡಿಸೋ ಆಸೆಯನ್ನು ತೋರಿಸಿ ವಂಚನೆ ಮಾಡಿದ್ದಾರೆ. ಸೈಟ್ ನೋಡೋ ಮುನ್ನ, ಖರೀದಿಸುವ ಮುನ್ನ ಪೊಲೀಸರನ್ನು ವಿಚಾರಿಸ್ಕೊಳ್ಳೋದು ಒಳ್ಳೆಯದು. ಪೊಲೀಸರ ಹತ್ರ ವಿಚಾರಿಸ್ಕೊಳ್ಳಿ ಯಾರು ಏನು ಅಂತ. ನೋಡಿ, ಸೈಟ್ನ ದಾಖಲೆಗಳನ್ನು ಒಂದಲ್ಲ 100 ಬಾರಿ ಪರಿಶೀಲನೆ ಮಾಡಬೇಕು. ನಿಮಗೆ ಒಂದೇ ಏನಾದರೂ ದಾಖಲೆ ಕೊಟ್ಟಿರ್ತಾರೆ, ಆ ದಾಖಲೆ ನಿಜವಾಗಲೂ ಅವರದ್ದೇನಾ ಅಥವಾ ಆ ಓನರು ಅವರೇನಾ, ಓನರ್ ಜೊತೆ ಮಾತಾಡಿಸ್ಕೋಬೇಕು. ಒಂದ್ಸಲ 10 ಕಡೆ ವಿಚಾರಿಸಿ, ಮಾಲೀಕರನ್ನ ಸಂಪರ್ಕ ಮಾಡಿ. ಯಾರ್ದೋ ಫ್ಲಾಟು ಸೈಟನ್ನು ತೋರಿಸಿ ಲಕ್ಷ ಲಕ್ಷ ವಸೂಲಿ ಮಾಡ್ತಾರೆ. ಇವ್ರದ್ದು ಅಲ್ವೇ ಅಲ್ಲ, ಯಾರ್ದೋ ತೋರಿಸ್ತಾರೆ. ಇದೇ ಸೈಟು ಅಂತಾರೆ, ಇದೇ ಫ್ಲಾಟು ಅಂತಾರೆ. ಕೊನೆಗೆ ಹಣನೂ ಇಲ್ಲ, ಸೈಟೂ ಇಲ್ಲ. ಆಮೇಲೆ ರಿಜಿಸ್ಟ್ರೇಷನ್ ಅಂತ ಕೇಳಿದ್ರೆ ಅರ್ಧ ದುಡ್ಡು ಕೊಟ್ಟಾದ್ಮೇಲೆ ಆಗ ಈಗ ಅಂತ ಕತೆ ಹೇಳ್ತಾರೆ. ಐಷಾರಾಮಿ ಕಾರಲ್ಲಿ ಬರ್ತಾರೆ, ಹೆಲಿಕಾಪ್ಟರ್ಗಳು ಬರ್ತಾರೆ, ಸೈಟ್ ತೋರಿಸೋದಕ್ಕೆ ನಿಮಗೆ ಹೆಲಿಕಾಪ್ಟರಲ್ಲಿ ಬರ್ತಾರೆ. ಆವಾಗಲೇ ಅಂದ್ಕೋಬೇಕು, ನಂಬಿಸೋ ಅಂತಹ ಪ್ರಯತ್ನ ಮಾಡ್ತಾರೆ. ಬಿಲ್ಡಪ್ ಕೊಟ್ಟು ಬಿಡಿಗಾಸು ಸಿಗದಂತೆ ಮಾಡ್ತಾರೆ. ವರ್ಚು ಇನ್ಫ್ರಾ ಬಿಲ್ಡರ್ಸ್ನಿಂದ 10-15 ಮಂದಿಗೆ ವಂಚಿಸಿರುವಂತಹ ಆರೋಪ ಇದೆ. ಬೊಮ್ಮಸಂದ್ರದ 30-40 ಫ್ಲಾಟ್ಗೆ 6 ಲಕ್ಷ ಹಣ ಕೊಟ್ಟಿದ್ರು. IT ಉದ್ಯೋಗಿಯೊಬ್ರು ಕಿರಣ್ ಅನ್ನುವಂಥವ್ರು 6 ಲಕ್ಷ ಕೊಟ್ಟಿದ್ರು. ಕೆಂಗೇರಿ ಬಳಿ 60 ಲಕ್ಷದ 40-50 ಸೈಟ್ಗೆ 30 ಲಕ್ಷ ಹಣ ಕೊಟ್ಟಿದ್ರು ರಾಘವೇಂದ್ರ ಅನ್ನೋರು. ಅಮೆರಿಕ ಸೇರಿ ವಿದೇಶದಲ್ಲಿ ಕೆಲಸ ಮಾಡೋರೇ ಇರೋ ಟಾರ್ಗೆಟು, ಯಾಕಂದ್ರೆ ಪದೇ ಪದೇ ಅವರು ಊರಿಗೆ ಬರೋಕ್ಕಾಗಲ್ವಲ್ಲ. ಹಾಗಾಗಿ ಇನ್ನೊಂದು 12 ಲಕ್ಷ ಕೊಡಬೇಕು. ಸೊ ನೆಟಿಂಗ್ ಟು ಟೋಟಲ್ 30 ಲ್ಯಾಕ್ಸ್. ದಟ್ ವಿಲ್ ಬಿ, ಒಂದು ಸಾವಿರ ಕೊಟ್ಟ ಮೇಲೆ ನಾವು ರಿಜಿಸ್ಟ್ರೇಷನ್ಗೆ ರೆಡಿ ಮಾಡ್ಕೊಡ್ತೀವಿ. ಇನ್ನೊಂದು 30 ಲಕ್ಷ ಟೋಟಲ್ ಸೈಟ್ ವ್ಯಾಲ್ಯೂ 60 ಲಕ್ಷ. ಇನ್ನೊಂದು 30 ಲಕ್ಷನ DD ಮಾಡಿಸ್ಕೊಡ್ಬೇಕಾಗತ್ತೆ ಲ್ಯಾಂಡ್ ಲಾರ್ಡ್ ಹೆಸರಿಗೆ ಅಂತ. ಆಯಿತು, ಎಲ್ಲ ನಾವು ಬಂದು ಅವ್ರಿಗೆ ಆನ್ಲೈನ್ ಟ್ರಾನ್ಸ್ಫರ್ ಮಾಡಿದೆ. 12 ಲಕ್ಷ ಟೋಟಲ್, 30 ಲಕ್ಷ ಇಲ್ಲಿ ತನಕ ವರ್ಚುವಲ್ ಮಾಡಿ ಕೊಟ್ಟಿದ್ದೀನಿ. ಇನ್ನೊಂದು 30 ಲಕ್ಷಕ್ಕೆ DD ತೊಗೊಂಡು ರೆಡಿಯಾಗಿ ಯಾವಾಗ ರಿಜಿಸ್ಟ್ರೇಷನ್ ಅಂತೆಲ್ಲ ಮಾತುಕತೆ ಆಡ್ತಿದ್ದೆ. ಇವತ್ತು ನಾಳೆ ಅಂತ ಆಟಾಡಿಸಿದ್ದವರು. ಕೊನೆಗೆ ಅವರು ಒಂದ್ಸಲ ಹೇಳಿದೆ ಫಾರ್ಮಾಗೆ, ಈ ರಿಜಿಸ್ಟ್ರೇಷನ್ ಆಗಲೇಬೇಕು ಇಮಿಡಿಯೇಟ್ ಆಗಿ, ಯಾಕೆಂದ್ರೆ ನಾನು ಒಂದ್ಸಲ ಊರಿಗೆ ಹೋದ್ರೆ ನೆಕ್ಸ್ಟ್ ಒಂದ್ಸಲ ಅಮೆರಿಕಕ್ಕೆ ಬಂದರೆ ನೆಕ್ಸ್ಟ್ ನಾನು ಬರೋದು ಮುಂದಿನ ವರ್ಷನೇ. ಸೊ ನಾನು ಆಗಲೇಬೇಕು ಅಂತ ಹೇಳಿದಾಗ ಒಂದು ಡೇಟ್ ಕೊಟ್ಟರು. ಆ ಡೇಟ್ ಹಿಂದಿನ ರಾತ್ರಿ ನನಗೆ ಫೋನ್ ಮಾಡಿಬಿಟ್ಟು ಹೇಳ್ತಾರೆ, ನಿಮಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದೀನಿ ಸೈಟ್ನ, ಲ್ಯಾಂಡ್ ಲಾರ್ಡು ಯಾರು ಬೇರೆಯವ್ರ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ಬಿಟ್ಟಿದ್ದಾರೆ. ನಾನು ಇಮಿಡಿಯೇಟಾಗಿ ಅವರು ಬೇರೆ ಸೈಟ್ ಕೊಡ್ತಿದ್ದೀನಿ ಅಂದರು. ನೋಡಿದೆ, ಅಲ್ಲಿ ಹೋಗಿ ನೋಡಿದ್ರೆ ಆ ಸೈಟ್ಗೆ ಯಾರೋ ಮತ್ತೆ ಬೇಲಿ ಹಾಕ್ಕೊಂಡು ಆ ಸೈಟ್ ಅವ್ರ ಹೆಸರಲ್ಲಿದೆ ಅಂತ ಹೇಳಿದ್ರು, ತಪ್ಪು ಸೈಟ್ ನಂಬರ್ ಎಲ್ಲ ಕೊಟ್ಟರು. ಅವಾಗ ಗೊತ್ತಾಯಿತು ಇವ್ರ ಜೊತೆ ಬಿಸ್ನೆಸ್ ಬೇಡ ನನಗೆ, ನಾನು ಏನು ಕೊಟ್ಟಿದ್ದು ದುಡ್ಡು ನನಗೆ ವಾಪಸ್ ಬೇಕು ಅನ್ನೋ ಇಂಟೆನ್ಷನಿಂದ ಅವರು. ಐ ವಾಸ್ ಲುಕಿಂಗ್ ಟು ಬೈ ದ ಪ್ಲಾಟ್ ಆಫ್ ಲ್ಯಾಂಡ್ ಆ್ಯಂಡ್ ಸೊ ಐ ಡಿಸೈಡೆಡ್ ಟು ಕಾಂಟ್ಯಾಕ್ಟ್ ದಿಸ್ ವರ್ಚು ಇನ್ಫ್ರಾ ಪೀಪಲ್. ಐ ಕಾಲ್ ದೆಮ್ ಆ್ಯಂಡ್ ದೇ ಸೆಡ್ ದೆರ್ ಇಸ್ ಎ ನ್ಯೂ ಪ್ರಾಜೆಕ್ಟ್ ಕಾಲ್ಡ್ ವರ್ಚು ಹೈ ಪಾಯಿಂಟ್ ಇನ್ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಆ್ಯಂಡ್ ದೇ ಆಸ್ಕಡ್ ಮೀ ಟು ವಿಸಿಟ್ ದ ಸೈಟ್. ಆನ್ July 16th ಐ ವಿಸಿಟೆಡ್ ದೇ ಸೈಟ್ ಆ್ಯಂಡ್ ದೇ ಹ್ಯಾವ್ ಶೋನ್ ಮೀ ದ ವೇರಿಯಸ್ ಪ್ಲಾಟ್ಸ್ ಅವೈಲಬಲ್. ಔಟ್ ಆಫ್ ದಟ್
I have selected the plot number 25, which is close to the entrance. That is of 30 by 40 in dimension. That is total of 1200 square feet. I selected the plot number 25 and decided to book this plot. After some